Hi everyone, welcome to my channel KS exam preparation warriors channel. ಎಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ಒಂದು ಯು ಪಿ ಎಸ್ ಸಿ ಫಿಲಿಮ್ಸ್ 2024 ಪ್ರಶ್ನೆ ಪತ್ರಿಕೆಯನ್ನು ನಾನು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡ್ತಾ ಇದ್ದೆ, ಸ್ವಲ್ಪ ಗ್ಯಾಪ್ ಮಾಡಿದೆ ಈಗ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಯು ಪಿ ಎಸ್ ಸಿ ಫಿಲಿಮ್ಸ್ 2024 ಒಂದು ಪೊಲಿಟಿ, ಎಕನಾಮಿಕ್ಸ್, ಜನರಲ್ ಸೈನ್ಸ್ ಆ್ಯಂಡ್ EVS ಈ ಎಲ್ಲ ಕ್ವಶನ್ಸ್ಗಳನ್ನು ಕ್ವಶನ್ ಪೇಪರ್ ಥ್ರೂ ಅನಾಲಿಸಿಸ್ ಮಾಡಿದ್ದೀನಿ. ಬಟ್ ಇದನ್ನು ಮಾತ್ರ ನಾನು ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಸ್ವಲ್ಪ ಕನ್ನಡದಲ್ಲಿ ಮಾಡಿದರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನು ಕ್ವಶನ್ಸ್ ಬೇಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಒಂದು KS ಎಕ್ಸಾಮಿಗೆ ಸಹ ಯೂಸ್ಫುಲ್ ಕ್ವಶನ್ಸ್ ಕಂಟೆಂಟ್ ಸಿಗ್ಬೋದು ಅನ್ನೋಕ್ಕೋಸ್ಕರ ಈ ಥರ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋ ಕೆಲಸ ಮಾಡ್ತಿದ್ದೀನಿ. ಸೊ ಯು ಪಿ ಎಸ್ ಸಿ ಫಿಲಿಮ್ಸ್ನ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು 2 ಅಥವಾ 3 ವೀಡಿಯೋದಲ್ಲಿ ಮುಗಿಸ್ತೀನಿ. ಈ ವೀಡಿಯೋದಲ್ಲಿ ಒಂದು ಸುಮಾರು ಒಂದು 7 ಅಥವಾ 6 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ತುಂಬ ಲಾಂಗ್ ವೀಡಿಯೋಗಳನ್ನ ಮಾಡಲ್ಲ, ತುಂಬ ಶಾರ್ಟ್ ವೀಡಿಯೋಗಳನ್ನೇ ಮಾಡ್ತೀನಿ, ಯಾಕಂದರೆ ನೋಡೋರಿಗೆ ಬೋರ್ ಆಗಬಾರ್ದು ಅಂತೇಳಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಪ್ರಶ್ನೆ ಏನಿದೆ, ಈ ಕೆಳಗಿನವರಲ್ಲಿ ಯಾರು ದ ಇಂಡಿಯಾ ವೇ ಆ್ಯಂಡ್ ವೈ ಭಾರತ್ ಮ್ಯಾಟರ್ಸ್ ಈ ಒಂದು ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸೊ ಈ ಕೆಳಗಿನವರು ಯಾರು ದ ಇಂಡಿಯಾ ವೇ ಆ್ಯಂಡ್ ವೈ ಭಾರತ್ ಮ್ಯಾಟರ್ಸ್ ಅಂದರೆ ಈ ಒಂದು 2 ಪುಸ್ತಕಗಳ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಯಾರು? ಭೂಪೇಂದ್ರ ಯಾದವ, ನಲಿನ ಮೆಹತನ, ಶಶಿ ತರೂರ, ಸುಬ್ರಹ್ಮಣ್ಯ ಜೈಶಂಕರ್. ಈ 4 ಯಾರು? ಭೂಪೇಂದ್ರ ಯಾದವ್, ನಲಿನ್ ಮೆಹತಾ, ಶಶಿ ತರೂರ್, ಸುಬ್ರಹ್ಮಣ್ಯ ಜೈಶಂಕರ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸುಬ್ರಹ್ಮಣ್ಯ ಜೈಶಂಕರ್ ಅವರು ದ ಇಂಡಿಯಾ ವೇ ಹಾಗೂ ವೈ ಭಾರತ್ ಮ್ಯಾಟರ್ಸ್ ಗ್ರಂಥದ ಕರ್ತೃ. ಇವು ಬುಕ್ಗಳನ್ನು ಅವರೇ ಬರೆಯೋದು, ಅದರ ಆಥರ್ ಇವರೇ ಸುಬ್ರಹ್ಮಣ್ಯ ಎಸ್ ಜೈಶಂಕರ್. ನೆಕ್ಸ್ಟ್ 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಾಟಕಕಾರನಾದ ಭಾಸನಿಗೆ ಸಲ್ಲುತ್ತದೆ ಅಂತ ಕೇಳಿದ್ದಾನೆ. ಸೊ ಏಷ್ಯಂಟ್ ಲಿಟ್ರೇಚರ್ ಬಗ್ಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದಾನೆ. ಸೊ KS ಪ್ರಿಲಿಮ್ಸಲ್ಲೂ ಸಹ ಒಂದು ಪ್ರಾಚೀನ ಭಾರತ ಇತಿಹಾಸ, ಅದರಲ್ಲಿ ಸಾಹಿತ್ಯ, ವಿಜ್ಞಾನ, ಸಂಶೋಧನೆ, ಜೊತೆಗೆ ಆಗಿನ ಒಂದು ಪದ್ಧತಿ, ಆಗಿನ ಬಂದರುಗಳು, ಆಗಿನ ವ್ಯಾಪಾರ, ಟ್ರೇಡ್, ಎಲ್ಲ ಏಷ್ಯಂಟ್ ಹಿಸ್ಟ್ರಿನೇ ಇತ್ತೀಚೆಗೆ ಕಾನ್ಸಂಟ್ರೇಷನ್ ಮಾಡ್ತಿರೋದು ಗೊತ್ತಿಲ್ಲ. ತುಂಬ ಏಷ್ಯಂಟ್ ಹಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ಗಳು ನಾನು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಸಾಲ್ವ್ ಮಾಡಿದ್ದೆನಲ್ಲ ಅವೇ ಬಂದಿರೋದು. KS ಫಿಲಿಮ್ಸ್ ಲಾಸ್ಟ್ ಫಿಲಿಮ್ಸಲ್ಲೂ ಸಹ ಆದಷ್ಟು ಏಷ್ಯಂಟ್ ಹಿಸ್ಟ್ರಿ ಕ್ವಶನ್ಸ್ಗಳನ್ನೇ ಕಾನ್ಸಂಟ್ರೇಟ್ ಮಾಡಿದ್ದ. ಸೊ ಇಲ್ಲಿ ಸಹ ಅದೇ. ಸೊ ಏಷ್ಯಂಟ್ ಲಿಟ್ರೇಚರ್ ಏಷ್ಯಂಟ್ ನಾಟಕಕಾರದಂಥ ಭಾಸ ಅವನಿಗೆ ಸಲ್ಲುತ್ತೆ ಅಂತ ಕೇಳಿದ್ದಾನೆ. ಕಾವ್ಯಾಲಂಕಾರ, ನಾಟ್ಯಶಾಸ್ತ್ರ, ಮಧ್ಯಮ ವಿಯೋಗ, ಮಹಾಭಾಷೆ, ಇದರಲ್ಲಿ ಭಾಸನಿಗೆ ಸಲ್ಲೋದು ಯಾವುದು? ಮಧ್ಯಮ ವಿಯೋಗ ನಾಟಕಕಾರನಾದ ಭಾಸನಿಗೆ ಸಲ್ಲುತ್ತದೆ. ಓಕೆ, ನಾಟ್ಯಶಾಸ್ತ್ರ ಭರತಮುನಿ ನಿಮಗೆ ಗೊತ್ತಿದೆ. ಸೊ ತುಂಬ ರಿಪೀಟೆಡ್ ಆಗ್ತಿರ್ತವೆ ಏಷ್ಯಂಟ್ ಲಿಟ್ರೇಚರ್ ಬಗ್ಗೆ ಕ್ವಶನ್ಸ್ಗಳು. ನಾನು ಸಾಕಷ್ಟು ವೀಡಿಯೋಸ್ಗಳನ್ನ ಹೇಳಿದ್ದೀನಿ, ನನ್ನ ಕ್ಲಾಸ್ ನೋಡಿ, ಯು ಪಿ ಎಸ್ ಸಿ ಫಿಲಿಮ್ಸ್ ಹಿಸ್ಟ್ರಿ ಕ್ವಶನ್ಸ್ಗಳು ನೋಡಿ, ನಿಮಗೆ ಇನ್ ಡೀಟೇಲೇ ಸಿಗುತ್ತೆ. 2023 ರಿಂದ 2000 ವರೆಗೆ, ಜೊತೆಗೆ 2024 ಸಹ ಸೇರಿಕೊಳ್ತು. ಒಂದು 24-25 ಪೇಪರ್ನ ಸಬ್ಜೆಕ್ಟ್ ಅನಾಲಿಸಿಸ್ ಮಾಡಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಕ್ರಿಸ್ತಶಕ 4ನೇ ಶತಮಾನದ ಕೊನೆಯಲ್ಲಿ ಚೀನಾಕ್ಕೆ ಪ್ರಯಾಣ ಬೆಳೆಸಿದ ಸಂಘಭೂತಿ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಒಬ್ಬ ಬೌದ್ಧ ಸನ್ಯಾಸಿಯಾಗಿದ್ದು ಖಂಡಿತ. ಇವನು ಈ ಕೆಳಗಿನ ಒಂದರ ಬಗ್ಗೆ ವ್ಯಾಖ್ಯಾನವನ್ನು ಬರೆದ ಲೇಖಕನಾಗಿದ್ದಾನೆ, ಅಂದರೆ ಕಾಮೆಂಟ್ರಿಯನ್ನು ಬರೆದ ಲೇಖಕನಾಗಿದ್ದಾನೆ. ಸೊ ಅಂದರೆ ಅವನು ಒಬ್ಬರು ಬರೆದಿರ್ತಾರ, ಅದಕ್ಕೆ ಅವನು ಕಾಮೆಂಟ್ರಿಯನ್ನು ಬರೆದಿದ್ದಾನೆ. ಯಾವುದು ಅಂತ ಕೇಳಿದರೆ ಅದರಲ್ಲಿ ಪ್ರಜಾನ ಪರಮಿತ ಸೂತ್ರ, ವಿಶುದ್ಧಿಮಗ್ಗ, ಸರ್ವಸ್ಥಿವಾದ ವಿನಯ, ಲಲಿತ ವಿಸ್ತಾರ. ಸೊ ಇದರಲ್ಲಿ ಅವನು ಒಂದು ಲೇಖನವನ್ನು ಅದರ ಮೇಲೆ ಕಾಮೆಂಟ್ರಿ ಬರೆದ ಯಾವುದಕ್ಕೆ ಅಂದರೆ ಸರ್ವಸ್ಥಿವಾದ ವಿನಯಕ್ಕೆ ಅವನು ಕಾಮೆಂಟ್ರಿಯನ್ನು ಬರೀತಾನೆ. ನಿಮಗೆ ಗೊತ್ತಿರಲಿ, ಪ್ರಜಾನ ಪರಮಿತ ಸೂತ್ರ ಯಾರ್ದು? ನಾಗಾರ್ಜುನಂದು. ವಿಶುದ್ಧಿಮಗ್ಗ ಬುದ್ಧ ಘೋಷಂದು. ಸರ್ವಸ್ಥಿವಾದ ವಿನಯ ಧರ್ಮಶ್ರೇಷ್ಠಂದು. ಲಲಿತ ವಿಸ್ತಾರನು ಹಲವಾರು ಪಂಡಿತರ ಮೇಲೆ ವರ್ಕ್ ಮಾಡ್ತಾರೆ ಲಲಿತ ವಿಸ್ತಾರ. ಬಟ್ ಇಲ್ಲಿ ಸಂಘಭೂತಿ ಹೆಸರೇ ಇಲ್ಲ, ಬಟ್ ಸಂಘಭೂತಿ ಬರೆಯುವ ಕೃತಿ ಅಲ್ಲ, ಅವನೊಂದು ಬರೆದಿರೋ ಕೃತಿ ಮೇಲೆ ಒಂದು ಕಾಮೆಂಟ್ರಿಯನ್ನು ಬರೀತಾನೆ. ಅದು ಸರ್ವಸ್ಥಿವಾದ ವಿನಯದ ಮೇಲೆ ವ್ಯಾಖ್ಯಾನವನ್ನು ಸಂಘಭೂತಿ ಬರೀತಾನೆ. ಸೊ ಸಂಘಭೂತಿ, ಪುಷ್ಯಭೂತಿ, ಆಮೇಲೆ ನಾಗಾರ್ಜುನ, ಬುದ್ಧ ಘೋಷ, ಅಶ್ವಘೋಷ, ಇವರೆಲ್ಲ ಆಗಿನ ಒಂದು ಪ್ರಾಚೀನ ಸಾಹಿತಿಗಳು ಅಥವಾ ಪಂಡಿತರು. ಸೊ ಇದ್ರ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾನೆ, ಎಸ್ಪೆಷಲಿ ಕಾಳಿದಾಸ, ವಿಶಾಖ ದತ್ತ, ಆಮೇಲೆ ಅಮೋಘ ವರ್ಷ, ಈ ಥರ ಹಲವಾರು ಏಷ್ಯಂಟ್ ಲಿಟ್ರೇಚರ್ ಬಗ್ಗೆ, ಹಲವಾರು ಗ್ರಂಥಗಳ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಸೊ ವಿಶಾಖ ದತ್ತನ ಬಗ್ಗೆ ಅಂತೂ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾನೆ, ಕಾಳಿದಾಸನ ಬಗ್ಗೆನೂ ಕೇಳಿದ್ದಾನೆ. ಈ ಬೌದ್ಧ ಧರ್ಮದ ಏಷ್ಯಂಟ್ ಹಿಸ್ಟ್ರಿ ರಿಲೇಟೆಡ್ ಆಗಿ ಬೌದ್ಧ ಧರ್ಮವಾಗಿ ಈ ಥರ ಕ್ವಶನ್ಸ್ಗಳನ್ನು ಸಹ, ಬೌದ್ಧ ಸನ್ಯಾಸಿಗಳ ಬಗ್ಗೆನೂ ಸಹ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನಮ್ಮ KS ಪ್ರಿಲಿಮ್ಸಲ್ಲೂ ಸಹ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ. ಓಕೆ,
ಪ್ರಜಾನಪರಮಿತ ಸೂತ್ರನ ನಾಗಾರ್ಜುನ, ವಿಶುದ್ಧಿಮಗ್ಗನ ಬುದ್ಧಘೋಷ, ಸರ್ವಸ್ತಿವಾದ ವಿನಯನ್ ಧರ್ಮಶ್ರೇಷ್ಠ, ಲಲಿತ ವಿಸ್ತಾರ, ಹಲವಾರು ಅದರ ಮೇಲೆ ವರ್ಕ್ ಮಾಡ್ತಾರೆ. ಓಕೆ, ಸೊ ಸರ್ವಸ್ತಿವಾದ ವಿನಯ ಈ ಒಂದು ಇದ್ರ ಮೇಲೆ ಕಾಮೆಂಟ್ರಿಯನ್ನು ಬೌದ್ಧ ಸನ್ಯಾಸಿದ ಸಂಘಭೂತಿ ಬರೀತಾನೆ. ನಾಲ್ಕನೇ ಪ್ರಶ್ನೆ ನೋಡಿ, ಗೌತಮ ಬುದ್ಧಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇಲ್ಲದ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪೇಪರ್ ಇಲ್ಲ ಒಂದು. ಸೊ ನಮ್ಮ ಕೆ ಎಸ್ ಪ್ರಿಲಿಮ್ಸಲ್ಲಿ ಸ್ವಲ್ಪ ಬುದ್ಧನ ಬಗ್ಗೆ, ಮಹಾವೀರನ ಬಗ್ಗೆ ಕ್ವಶನ್ಸ್ಗಳು ಕೇಳಿಲ್ಲ, ಸ್ವಲ್ಪ ಸ್ವಲ್ಪ ಕೇಳ್ಬೋದು, ಇನ್ನು ಮುಂದೆ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಸಹ ಒಂದು ಕ್ವಶನ್ ಕೇಳಿದ್ದಾನೆ, ಪ್ರಾಚೀನ ಭಾರತವನ್ನು ಉಲ್ಲೇಖಿಸಿ ಈ ಗೌತಮ ಬುದ್ಧನಿಗೆ ಸಾಮಾನ್ಯವಾಗಿ ಕೆಳಗಿನ ಯಾವ ವಿಶೇಷಣಗಳಿಂದ ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾನೆ. ಸೊ ಇದನ್ನು ಬೇರೆ ಥರ ಕೆ ಎಸ್ ಅಲ್ಲೋ ಅಥವಾ ಯಾವುದೋ ಒಂದು ಪ್ರಶ್ನೆ ಕೇಳಿದ್ದಾನೆ, ನ್ಯಾಯಪುತ್ರ, ಶಾಕ್ಯಮುನಿ, ತಥಾಗತ, ಈ ಇದರಲ್ಲಿ ಯಾವುದನ್ನು ಕರೀತಾ ಇದ್ದಾನೆ? ಎರಡು ಮತ್ತು ಮೂರು ಆನ್ಸರ್, ಅಂದರೆ ಗೌತಮ ಬುದ್ಧನನ್ನು ನಾವು ಶಾಕ್ಯಮುನಿ ತಥಾಗತ ಅಂತ ಕರಿತಾ ಇದ್ವಿ. ಗೌತಮ ಬುದ್ಧನನ್ನು ನಾವು ಶಾಕ್ಯಮುನಿ ತಥಾಗತ ಅಂತ ವಿಶೇಷಣಗಳಿಂದ ಕರಿತಾ ಇದ್ವಿ. ನ್ಯಾಯಪುತ್ರ ಅಂತ ಯಾರನ್ನು ಕರಿತಾ ಇದ್ವಿ ಅನ್ನೋದಾದರೆ, ನ್ಯಾಯಪುತ್ರ ಅಂತೇಳಿ ಮಹಾವೀರ್ ಇವರಿಗೆ ಸಂಬಂಧಪಟ್ಟಂಥ ವರ್ಡ್ ಅದು ನ್ಯಾಯಪುತ್ರ, ನ್ಯಾಯಪುಟ. ಓಕೆ, ನಿಘಂತ, ನಾಟಪುಟ್ಟ ಅಂತಲೂ ಸಹ ಕರೀತಾರೆ ಮಹಾವೀರನಿಗೆ, ಕರಿತಾ ಇದ್ದರು 24ನೇ ತೀರ್ಥಾಂಕ. ಬಟ್ ಶಾಕ್ಯಮುನಿ ಮತ್ತು ತಥಾಗತ ಅಂತೇಳಿ ಮಹಾತ್ಮರು ಗೌತಮ ಬುದ್ಧನ ಕರಿತಾ ಇದ್ವಿ. ಬಟ್ ನ್ಯಾಯಪುಟ ಅನ್ನೋದನ್ನು ಮಹಾವೀರಿಗೆ ಸಂಬಂಧಪಟ್ಟಂಗೆ ಹೊರಡೋದು. ಸೊ ಅವರು 24ನೇ ಜೈನ ತೀರ್ಥಾಂಕರು ಮಹಾವೀರ. ಓಕೆ, ಸೊ ನಥಿಂಗ್ ಬಟ್ ದಿಗಂಬರ. ನಿಘಂತ ನಾಟಪುಟ ಅಂದರೆ ಒಂದು ನೆಕ್ಕಡ ಜೈನಿಸಮ್ ಅಂತ ಹೇಳ್ತೀವಿ, ದಿಗಂಬರ್ ರಿಲೇಟೆಡ್ ಆಗಿರೋ ಒಂದು ಕ್ವಶನ್. ಐದನೇ ಪ್ರಶ್ನೆ, ಸರಿ ನೋಡಿ, ಈ ಪುರಾತತ್ವ ನೆಲೆಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿರುತ್ತೆ, ಜೊತೆಗೆ ಅಶೋಕನ ಶಾಸನಗಳ ಬಗ್ಗೆ ಇರುತ್ತೆ. ಏಷ್ಯಂಟ್ ಹಿಸ್ಟ್ರಿನೇ, ಆಲ್ಮೋಸ್ಟ್ ಏಷ್ಯಂಟ್ ಹಿಸ್ಟ್ರಿ ಕ್ವಶನ್ಸ್ಗಳು ತುಂಬ ಬರ್ತದೆ, ಇಲ್ಲಿ ಸಹ ಅದೇ ಇದೆ. ಪ್ರಾಚೀನ ನೆಲೆಗಳು, ಸಂಬಂಧಪಟ್ಟ ರಾಜ್ಯಗಳು, ಅದಕ್ಕೆ ಸಂಬಂಧಪಟ್ಟ ವಿವರಣೆ ಅಂತ ಕೇಳಿದ್ದಾನೆ. ಸೊ ಚಂದ್ರ ಕೇತುಗಡ ಅದೊಂದು ಪುರಾತತ್ವ ನೆಲೆ, ಸಂಬಂಧಪಟ್ಟ ರಾಜ್ಯ ಒರಿಸ್ಸಾ, ಅದರ ಒಂದು ಸಂಬಂಧಪಟ್ಟ ವಿವರಣೆ ಅಂದರೆ ಅದೊಂದು ವ್ಯಾಪಾರ ಬಂದರು ಪಟ್ಟಣ ಆಗಿತ್ತು ಅಂತ ಕೊಟ್ಟಿದ್ದಾನೆ. ಎರಡನೇದು ಇನಾಮ್ ಗಾಂವ್ ಅಂತೇಳಿ, ಸಂಬಂಧಪಟ್ಟ ರಾಜ್ಯ ಮಹಾರಾಷ್ಟ್ರ, ಅದೊಂದು ಚಾಲ್ಕೋಲಿಥಿಕ್ ನೆಲೆ ಆಗಿತ್ತು ಅಂತ ಕೊಟ್ಟಿದ್ದಾನೆ. ಮೂರನೇದು ಮಾಂಗೂಡು ಕೇರಳ ಅಂತ ಕೊಟ್ಟಿದ್ದಾನೆ. ಮೆಗಾಲಿಥಿಕ್ ನೆಲೆ ಆಗಿತ್ತು ಅಂತ, ಅಂದರೆ ಮೆಗಾಲಿಥಿಕ್ ಸೈಟ್ ಅಥವಾ ಮೆಗಾಲಿಥಿಕ್ ನೆಲೆ ಆಗಿತ್ತು ಅಂತ ಕೊಟ್ಟಿದ್ದಾನೆ. ಸಾಲಿಹುಂದಮ್ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಬಂಡೇಕೊರೆದ ಗುಹಾಂತರ ದೇವಾಲಯಗಳಿಗೆ ಸಂಬಂಧಪಟ್ಟಿದ್ದಂತೆ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ನಾವು ಹೇಳಬೇಕು. ಇದರಲ್ಲಿ ಎರಡು ಮತ್ತು ಮೂರು ಸರಿಯಾದ ಆನ್ಸರ್. ಇನಾಮ್ ಗಾಂವ್ ಮಹಾರಾಷ್ಟ್ರ, ಅದು ಒಂದು ಚಾಲ್ಕೋಲಿಥಿಕ್ ನೆಲೆನೇ ಸರಿಯಾದ ಉತ್ತರ. ಬಟ್ ಅದು ಏನು, ಇನಾಮ್ ಗಾಂವ್ ಅನ್ನೋದೇನೋ ಒಂದು ಪೋಸ್ಟ್ ಹರಪ್ಪನ್ ಸೈಟ್, ಅಂದರೆ ಬಿಫೋರ್ ಹರಪ್ಪನ ಸೈಟ್, ಅದು ಪೋಸ್ಟ್ ಹರಪ್ಪನ ಸೈಟ್, ಅದು ಒಂದು ಪುರಾತತ್ವ ನೆಲೆ. ಇನಾಮ್ ಗಾಂವ್ ಮಹಾರಾಷ್ಟ್ರದಲ್ಲಿದೆ, ಅದೊಂದು ಚಾಲ್ಕೋಲಿಥಿಕ್ ಸೈಟ್, ಇದು ಸರಿ, ಎರಡನೇ ಸರಿ. ಹಾಗೆಯೇ ಮೂರನೇದು ಸಹ ಸರಿ, ಮಾಂಗೋಡು ಕೇರಳದಲ್ಲಿ ಬರುತ್ತೆ, ಅದು ಮೆಗಾಲಿಥಿಕ್ ಸೈಟ್, ಅಂದರೆ ಮಾಂಗೋಡಲ್ಲಿ ನಥಿಂಗ್ ಬಟ್ ಅಷ್ಟಮುಡಿ ಸರೋವರ ಬರುತ್ತೆ. ಆ ಅಷ್ಟಮುಡಿ ಸರೋವರ ಇರುವಂಥ ಸ್ಥಳನೇ ನಾವು ಮೆಗಾಲಿಥಿಕ್ ಸೈಟಾಗಿ ಇವತ್ತು ರಿಸರ್ಚ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದನೇದು, ನಾಲ್ಕನೇದು ತಪ್ಪು. ಯಾಕೆ? ಚಂದ್ರಕೇತುಗಡ ಖಂಡಿತ ಒರಿಸ್ಸಾ ರಾಜ್ಯದಲ್ಲಿ ಬರಲ್ಲ, ಅದು ಆ ಒಂದು ಪುರಾತತ್ವ ನೆಲೆ, ಅದು ಬರೋದು ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಅದು ವ್ಯಾಪಾರ ಬಂದರು ಪಟ್ಟಣ ಅಲ್ಲ, ಅಲ್ಲಿದ್ದುದು ಟೆರ್ರಾಕೋಟಾ ಕೊಲೆಗೆ ಪ್ರಸಿದ್ಧವನ್ನು ಪಡೆದು, ಟೆರ್ರಾಕೋಟಾ ಕಲೆ ಚಂದ್ರಕೇತುಗಡ ಅಂತ ಹಲವಾರು ಎಕ್ಸಾಮಲ್ಲಿ ಬಂದಿದೆ. ಸೊ ಅದು ಹಾಗಾಗಿ ಅದು ವ್ಯಾಪಾರ ಬಂದರು ಪಟ್ಟಣ ಅಲ್ಲ, ಅದು ಒಂದು ಟೆರ್ರಾಕೋಟಾ ಆರ್ಟ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಪುರಾತತ್ವ ನೆಲೆ. ನೆಕ್ಸ್ಟ್ ನಾಲ್ಕನೇದು ಸಾಲಿಹುಂದಮ್. ಸಾಲಿಹುಂದಮ್ ಖಂಡಿತ ಆಂಧ್ರ ಪ್ರದೇಶದಲ್ಲೇ ಇರೋದು, ಬಟ್ ಅಲ್ಲಿ ಬಂಡೆಕೊರೆದ ಗುಹಾಂತರ ದೇವಾಲಯಗಳಿಲ್ಲ, ಅಲ್ಲಿ ಸ್ತೂಪಗಳಿದ್ದಾವೆ. ಸೊ ಸ್ಟೇಟ್ ಕರೆಕ್ಟು, ನೆಲೆ ಕರೆಕ್ಟು, ಬಟ್ ಅಲ್ಲಿ ಇರುವಂತಹ ಗುಹೆಗಳಲ್ಲ, ಅಲ್ಲಿರೋದು ಸ್ತೂಪಗಳು. ಓಕೆ, ಈ ಥರ ನಮಗೆ ಇನ್ ಡೀಟೇಲಾಗಿ ಗೊತ್ತಿದ್ದರೆ ಮಾತ್ರ ಕ್ವಶನ್ ಆನ್ಸರ್ಸ್ ಮಾಡ್ಬೋದು, ಬಟ್ ಎಲಿಮಿನೇಟ್ ಮೆಥಡಲ್ಲಿ ಮಾಡ್ಬೋದು. ಬಟ್ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ, ಏನು ಚಾಲಕತಿಕ್ ಸೈಟ್ಗಳ ಬಗ್ಗೆ ಅಥವಾ ಮೆಗಾಲಿಥಿಕ್ ಸೈಟ್ಸ್ಗಳ ಬಗ್ಗೆ, ಗುಹಾಂತರ ದೇವಾಲಯಗಳ ಬಗ್ಗೆ ಗೊತ್ತಿರಬೇಕು. ತುಂಬ ಡೀಪ್ ಕ್ವಶನ್ನೇ ಇದು, ಬಟ್ ಆದರೂ ಟ್ರೈ ಮಾಡಿ, ಸ್ವಲ್ಪ ಓದಿದರೆ, ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನ ಓದಿದರೆ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಆರನೇ ಪ್ರಶ್ನೆ ನೋಡಿ, ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ವಿಜಯನಗರ ಡೈನಾಸಿಟಿ ಬಗ್ಗೆ ಅಥವಾ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಇಲ್ಲ ಅನ್ನೋ ಚಾನ್ಸೇ ಇರಲ್ಲ, ಇಲ್ಲಿ ಅದೇ ಪ್ರಶ್ನೆ ಇದೆ. ಸೊ ಮಧ್ಯಕಾಲೀನ ಭಾರತದ ಈ ಕೆಳಗಿನ ರಾಜರು ಯಾರು ಭಟ್ಕಳದಲ್ಲಿ ಒಂದು ಕೋಟೆಯನ್ನು ನಿರ್ಮಿಸಲು ಪೋರ್ಚುಗೀಸರಿಗೆ ಅನುಮತಿಯನ್ನು ನೀಡಿದರು ಅಂತ ಹೇಳಿದ್ದಾನೆ. ಯಾರು? ಕೃಷ್ಣದೇವರಾಯನ, ನರಸಿಂಹ ಸಾಳ್ವನ, ಮೊಹಮ್ಮದ್ ಶಾ ಮೂರ, ಯೂಸಿಫ್ ಆದಿಲ್ ಶಾ. ಅಂದರೆ ಖಂಡಿತ ಪೋರ್ಚುಗೀಸರಿಗೆ ಭಟ್ಕಳದಲ್ಲಿ ಕೋಟೆಯನ್ನು ಕಟ್ಟಿಕೊಳ್ಳಲು ಅನುಮತಿ ನೀಡಿದ್ದು ಕೃಷ್ಣದೇವರಾಯ. ಇದು ರಿಪೀಟೆಡ್ ಕ್ವಶನ್ ಬಂದಿದೆ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ, ಹಳೆಯ ಕ್ವಶನ್ ಪೇಪರಲ್ಲಿ ಬಂದಿದೆ. ಸೊ ಇದು ರಿಪೀಟೆಡ್ ಕ್ವಶನ್, ಕೃಷ್ಣದೇವರಾಯನೇ ಪೋರ್ಚುಗೀಸರಿಗೆ ಅನುಮತಿ ನೀಡ್ತಾನೆ. ಸೊ ಅಲ್ಬುಕರ್ಕ್ ಬಗ್ಗೆ ಬಂದಾಗ ಬಂದೇ ಬರುತ್ತೆ ಇದು. ಕೃಷ್ಣದೇವರಾಯ ತುಳು ಮನೆತನದ
ಒಬ್ಬ ರಾಜ, ತುಳು ಮನೆತನದ ಒಬ್ಬ ರಾಜ 1805-1870. ಸೊ ಆ ಟೈಮಲ್ಲಿ ಪೋರ್ಚುಗೀಸರ ಗವರ್ನರ್ ಜನರಲ್ ಯಾರಾಗಿರ್ತಾನೆ, ಅಲ್ಬುಕರ್ಕ್ ಆಗಿರ್ತಾನೆ. 1809-1815. ಸೊ ವ್ಯಾಪಾರಕ್ಕೆ ಬಂದಂತಹ ಪೋರ್ಚುಗೀಸರು ಪಟ್ಕಳದಲ್ಲಿ ಕೋಟೆಯನ್ನು ಕಟ್ಕೊಳ್ತಾರೆ. ಕೃಷ್ಣದೇವರಾಯನ ಪರ್ಮಿಷನ್ ತಗೊಂಡು ಅಲ್ಬುಕರ್ಕ್ ಪೋರ್ಚುಗೀಸ್ ಗವರ್ನರ್ 1809-1815 ಆ ಟೈಮಲ್ಲಿ ಅವರು ಕೋಟೆ ಕಟ್ತಾರೆ. ಕೃಷ್ಣದೇವರಾಯ ತುಳುವ ಮನೆತನಗೆ ಸಂಬಂಧಪಟ್ಟನು. ತುಳುವ ಮನೆತನ 1805-1870. ಓಕೆ, ನೆಕ್ಸ್ಟ್ ಸಂಗಮ್ ಮನೆತನ 1336-1485. ಸಾಳು ಮನೆತನ 1485-1505. ನೆಕ್ಸ್ಟ್ ಅರವೀಡು ಮನೆತನ 1570-1646. ಓಕೆ, ಇಷ್ಟು ವಿಜಯನಗರ ಸಂಬಂಧಪಟ್ಟಂತಹ ಮನೆತನಗಳು, ಆಳಿದ ಮನೆತನಗಳು. ಸೊ ಇಲ್ಲಿ ಭಟ್ಕಳದಲ್ಲಿ ಕೋಟೆಯನ್ನು ಕಟ್ಕೊಳ್ಳಿಕ್ಕೆ ಪರ್ಮಿಷನ್ನ ಪೋರ್ಚುಗೀಸರು ಕೊಟ್ಟಿದ್ದು ಕೃಷ್ಣದೇವರಾಯ. ತುಂಬ ಈಸಿ ಕ್ವಶನ್ನು, ಬಟ್ ಇದು ರಿಪೀಟೆಡ್ ಏನಾಗಿಲ್ಲ, ಬಟ್ ಬೇರೆ ಬೇರೆ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ನೆಲೆಗಳನ್ನು ಅವರ ಒಂದು ವ್ಯಾಪಾರ ಕೋಟೆಗಳನ್ನು ಕಟ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಯಾರು ಅಂತ ಆ ಥರದ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಕೃಷ್ಣದೇವರ ವಿಜಯನಗರ ಸಾಮ್ರಾಜ್ಯ ರಿಲೇಟೆಡಾಗಿ, ವಿಜಯನಗರ ಸಾಮ್ರಾಜ್ಯ ರಿಲೇಟೆಡಾಗಿ. ಸೊ ಎಲ್ಲ ಈಸಿ ಕ್ವಶನ್ಸ್ ಜೊತೆಗೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಸಹ ಇದ್ದಾವೆ. ಸೊ ಎಕ್ಸಾಮ್ ಎಕ್ಸಾಮಿಗೆ ಇದು ಯೂಸ್ಫುಲ್ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ಕಂಟೆಂಟನ್ನು ನಾನು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ನ 2024 ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋದು ಇಲ್ಲಿ ನಿಲ್ಲಿಸ್ತಿದ್ದೀನಿ. ಖಂಡಿತ ಇದನ್ನು 2 ಅಥವಾ 3 ವಿಡಿಯೋದಲ್ಲಿ ಎಲ್ಲ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ, ಈ ಕ್ಲಾಸ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಹಾಗೆ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತೀನಿ. ಒಂದ್ಸಾಗಿ ನಾಲ್ಕು ಥ್ಯಾಂಕ್ ಯು.